ಮಾಡಿದ್ರೆ ಹಿಂದೆ ನೀವು ಪಡೆಯಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿ ಸರ್ಕಾರಕ್ಕೆ ಆದೇಶ ಇದೆ. ಇಷ್ಟಾಗಿ ನಾವು ಏನ್ ಹೇಳ್ತೀವಿ, ನಾವು ಹೆಚ್ಚಿಗೆ ಪಡೆದಿಲ್ಲ. ನಿಮ್ಮ ಗೌರ್ಮೆಂಟ್ ಆರ್ಡರ್ ನೋಡ್ಕೊಳ್ಳಿ, ನೀವೇ ಟೇಬಲ್ ಕೊಟ್ಟಿದ್ರ ಅದ್ರ ಪ್ರಕಾರ ನಾವು ತಗೋಬೇಕಿಲ್ವ. ಆಮೇಲೆ ಫಸ್ಟ್ ಫೈವ್ ಇಯರ್ಸ್ ಏನಿದೆ ಅಲ್ವಾ, ಕರ್ನಾಟಕ ಸರ್ಕಾರದವರು ಯು ಜಿ ಸಿ ಅಧ್ಯಾಪಕರಿಗೆ ಏನಾದರೂ ಡಿಫ್ರೆನ್ಸ್ ವೇತನ ಕೊಟ್ಟಿದ್ರೆ ಅದನ್ನ ಸೆಂಟ್ರಲ್ ಗೌರ್ಮೆಂಟ್ ಇಂದ ರೀಇಂಬರ್ಸ್ಮೆಂಟ್ ಆಗ್ತದೆ. ಈ ಕರ್ನಾಟಕ ರಾಜ್ಯ ಸರ್ಕಾರದ ಯಾವುದೂ ಹೊರೆ ಆಗುವುದಿಲ್ಲ. ಎರಡನೇ ವಿಷಯ ಅಂತಂದ್ರೆ, ಆಯ್ತು ನಮಗೆ 3 ಲಕ್ಷ ಕೊಟ್ಟಿದ್ದೀವಿ, ನಮ್ದು ತಪ್ಪಿಲ್ಲ ಸರಿನೇ ಇದೆ ಅಂತ ಅಂದ್ರು, ಅವರು ಇಲ್ಲ ತಪ್ಪಾಗಿ ಕೊಟ್ಟಿದ್ದೀವಿ ಅಂತ ಹೇಳಿ ಏನಾದರೂ ತಿಳ್ಕೊಂಡಿದ್ರೆ, ನಾವು 2006 ಅಥವಾ 9 30% ಇನ್ಕಮ್ ಟ್ಯಾಕ್ಸ್ ಕೊಟ್ಬಿಟ್ಟಿವ. ಆ 3 ಲಕ್ಷ ಮೇಲೆ ನಾವು 30% ಇನ್ಕಮ್ ಟ್ಯಾಕ್ಸ್ ಕೊಟ್ಟಿದ್ದೀವ, 2% ಸರ್ಚಾರ್ಜ್ ಕೊಟ್ಟಿದ್ದೀವ, ಟೋಟಲಿ 32% ನಾವು ಟ್ಯಾಕ್ಸ್ ಕೊಟ್ಬಿಟ್ಟಿದ್ದೀವ. 3 ಲಕ್ಷಕ್ಕೆ 32% ಅಂದ್ರೆ ಏನಾಯ್ತು, 96,000. ಈಗ ನಮಗೆ 3 ಲಕ್ಷ ವಾಪಸ್ ತಗೊಂಡ್ರು ಅಂತಂದ್ರೆ 96,000 ಯಾರು ಭರಿಸೋರು, ಯಾರು ಭರಿಸಿದವರು? ನಮ್ಮಲ್ಲಿ ಸಾಕಷ್ಟು ಡಿಪಾರ್ಟ್ಮೆಂಟ್ಸ್ ಇದೆ, ಏನೋ 1 ಕಾಲೇಜ್ದವರು 10 ಕಾಲೇಜ್ದವರು 100 ಕಾಲೇಜ್ದವರು ತಪ್ಪು ಮಾಡಿದಾರ ಅಂತಂದ್ರೆ ಓಕೆ, 600 ಕಾಲೇಜ್ದವರು ತಪ್ಪು ಮಾಡ್ಲಿಕ್ಕೆ ಸಾಧ್ಯ ಇದೇನು? ಅಥವಾ ನಾವು ತಪ್ಪು ಮಾಡಿದ್ರು ಮೇಲ್ ಅಧಿಕಾರಿಗಳು ಅಪ್ರೂವ್ ಹೆಂಗ್ ಮಾಡಿದ್ರು, ಇಲ್ಲಿವರೆಗೆ ಯಾಕೆ ಸುಮ್ಮನೆ ಕುಂತರು? ನಮ್ದು ತಪ್ಪೇ ಆಗಿಲ್ಲ ನಾನು ಹೇಳ್ತಾ ಇದ್ದೀನಿ. ಅದಕ್ಕೆ ನಾನು ಈ ಮಾಧ್ಯಮದ ಮುಖಾಂತರ ಏನು ಸರ್ಕಾರಕ್ಕೆ ಕಳಕಳಿಯಿಂದ ಕೇಳ್ಕೊತೀನಿ ಅಂತಂದ್ರೆ, ನಮ್ಮ ಪಿಂಚಣಿದಾರರಿಗೆ ಮೇಲಿಂದ ಮೇಲೆ ಪದೇ ಪದೇ ಕಿರುಕುಳ ಕೊಡಬೇಡಿ. ನಾವು ನೆಮ್ಮದಿಯಿಂದ ಇದ್ದೀವ, ನಮಗೇನು ಎಲ್ಲ ಏನ್ ಬಂದಿದೆ ಎಲ್ಲ ನ್ಯಾಯರೀತಿಯಿಂದನೇ ಬಂದಿದೆ, ಆದ್ರೂ ಸುಮ್ಮನೆ ಕೆದಕಿ ಕೆದಕಿ ನಮ್ಮ ಮನಃಶಾಂತಿಯನ್ನ ಕೆಡಬೇಡಿ ಅಂತ ನಾನು ಕಳಕಳಿಯಿಂದ ಕೇಳ್ಕೊತೀನಿ. ಕೊನೆಯದಾಗಿ ಸದ್ಯದಲ್ಲೇ ರಿಟೈರ್ ಆಗ್ತಕ್ಕಂಥ ನಿವೃತ್ತಿ ಆಗ್ತಕ್ಕಂಥ ಸರ್ಕಾರಿ ಹಾಗೂ ಅನುದಾನಿತ ಕಾಲೇಜುಗಳ ಅಧ್ಯಾಪಕರು ನಮ್ಮ ಸಂಘಕ್ಕೆ ಸೇರಿ ತಮ್ಮದು ಏನಾದರೂ ಸಮಸ್ಯೆಗಳಿದ್ದರೆ ನಮ್ಮ ಮುಖಾಂತರ ಬಗೆಹರಿಸಿಕೊಳ್ಬೇಕು ಅಂತ ಕೇಳಿಕೊಂಡು, ಮತ್ತೊಮ್ಮೆ ಎಲ್ಲ ಮಾಧ್ಯಮ ಪ್ರತಿನಿಧಿಗಳಿಗೆ ವಂದನೆಯನ್ನು ಹೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ.